ಐದು ವರ್ಷಗಳ ಕಾಲ ರಾಜಕೀಯ ರಂಗದಲ್ಲಿ ತಹಶೀಲ್ದಾರರಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿ ಹೀಗೆ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಜೆಎನ್ ಲೋಕೇಶ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸೋ ಈ ಸಲ ಕಾಂಗ್ರೆಸ್ ಚುನಾವಣೆಗೆ ತಯಾರಿ ಯಾವ ರೀತಿ ಆಗ್ತಾ ಇದೆ ಎಲ್ಲವನ್ನ ಅಜಿತ್ಗೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ವಿಧಾನಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಲ್ಲಿ ಜೆಎನ್ ಲೋಕೇಶ್ ಅವರು ಈ ಸಲ ಸ್ಪರ್ಧಿಸ್ತೀರಾ ಟಿಕೆಟ್ ಸಿಗಬಹುದು ಅನ್ನುವಂತ ಭರವಸೆ ಇದೆಯಾ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಈಗಲೇ ಅರ್ಜಿನ ಹಾಕಿದೀವಿ ನಮ್ಮ ಪಕ್ಷದ ಹೈಕಮಾಂಡ್ ಅನ್ನು ಈಗಲೇ ನಿರ್ಧಾರ ಮಾಡಿರೋದು ಟಿಕೆಟ್ ಸಿಕ್ಕಿದ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ ಒಂದು ವೇಳೆ ಕಾಂಗ್ರೆಸ್ ನಲ್ಲಿ ಜೆಎನ್ ಲೋಕೇಶ್ ಬಿಟ್ಟು ಯಾವುದಾದರೂ ಒಬ್ಬ ಯುವ ನಾಯಕನಿಗೆ ಟಿಕೆಟ್ ಸಿಕ್ಕಿದ್ರೆ ಜೆಎನ್ ಲೋಕೇಶ್ ಅವರ ಬೆಂಬಲ ಅವರಿಗೆ ಸಿಗಬಹುದಾ ನೋಡಿ ಟಿಕೆಟ್ ಕೊಡುವಂತ ನಿರ್ಧಾರ ಪಕ್ಷ ಯಾರಿಗೆ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಪಕ್ಷ ಘೋಷಣೆ ಮಾಡಿದೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಅವರಿಗೆ ಬೆಂಬಲವನ್ನು ಕೊಟ್ಟೆ ಕೊಡ್ತೀನಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ಈಗ ನಿಮ್ಮ ಪ್ರಕಾರ ನೀವೀಗ ರಾಜಕೀಯ ರಂಗದಲ್ಲಿ 35 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಿರಾ ಬೇರೆ ಬೇರೆ ರಂಗದಲ್ಲಿ ಹಾಗಿರುವಾಗ ರಾಜಕೀಯಕ್ಕೆ ನೀವು ಕೊಡುವಂತ ಒಂದು ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಏನು ಸರ್ ನಾನು ಅಧಿಕಾರಿಯಾಗಿ 35 ವರ್ಷ ಸೇವೆ ಮಾಡಿದೆ ರಾಜಕೀಯವಾಗಿ ಸುಮಾರು 12 ವರ್ಷ ನಂದು ಸೇವೆ ಆಯ್ತು ನಾನು ಎರಡು ರಾಜಕೀಯವಾಗಿ ಆಗಲಿ ಅಧಿಕಾರಿಯಾಗಲಿ ಆಗಿರಲಿ ಎರಡು ಕಡೆಯ ಒಂದು ಅನುಭವ ಇದ್ದ ವ್ಯಕ್ತಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ರಾಜಕೀಯ ದುರೀಂದ್ರಿಗೆ ನಾಯಕರಿಗೆ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸೇರಿದ್ದು ಯಾವಾಗ ಅಸೆಂಬ್ಲಿ ಪಾರ್ಲಿಮೆಂಟ್ ಇಂತ ತೀರ್ಮಾನಗಳನ್ನು ತೆಗೆದುಕೊಳ್ತದೆ ಅದನ್ನು ಯಶಸ್ವಿಯಾಗಿ ಕಾರ್ಯಗತ ಮಾಡುವುದು ಜಾರಿ ಮಾಡುವುದು ಕೆಲಸ ಅಧಿಕಾರಿಗಳು ಅಂದ್ರೆ ನಾಣ್ಯತೆ ಎರಡು ಬದಿಯದು ಅಧಿಕಾರಿಗಳು ಮತ್ತು ರಾಜಕೀಯ ಅಂದ್ರೆ ಬೇರೆ ಬೇರೆ ಅಂತ ಖಂಡಿತ ಹೇಳಲಿಕ್ಕೆ ಆಗಲ್ಲ ಇಲ್ಲಿಯೂ ಕೂಡ ನನಗೆ ರಾಜಕೀಯವಾಗಿ ನಾನು ಸೇವೆ ಸಲ್ಲಲು ಬಂದಾಗ ನನಗೆ ಏನೇನು ಬದಲಾವಣೆ ಕಾಣಲಿಲ್ಲ ಯಾಕೆಂದ್ರೆ ಒಂದು ಅಧಿಕಾರಿಯಾಗಿ ಮಾಡಿರುವಂತಹ ಸೇವೆ ಮುಂದುವರೆದು ನಾನು ರಾಜಕೀಯ ವ್ಯಕ್ತಿಯಾಗಿ ಮಾಡಿದ್ದೆ ಇವತ್ತು ರಾಜಕೀಯ ಎಂದ್ರೆ ನಾನು ಬೇರೆ ರೀತಿಯ ವಿಶ್ಲೇಷಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಅಂದ್ರೆ ಒಬ್ಬರ ಟೀಕೆ ಮಾಡುವುದು ಕಾಲೆಳೆಯುವುದು ಅದು ರಾಜಕೀಯ ಅಂತ ನಾನು ಖಂಡಿತ ಹೇಳಲ್ಲ ಸಕಾರಾತ್ಮಕವಾದ ರಾಜಕೀಯ ಎಂದರೆ ಜನರಿಗೆ ಉಪಯೋಗಕ್ಕೆ ಬರುವಂತ ಜನರ ಸಮಸ್ಯೆಗಳನ್ನು ಪರಿಹರಿಸುವಂತ ಮತ್ತು ಸಮಾಜದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳುವುದೇ ರಾಜಕೀಯ ಅದು ಹೇಳಿ ಅಂದ್ರೆ ಸ್ಟೇಟ್ಸ್ಮನ್ಶಿಪ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ ಆ ಸ್ಟೇಟ್ಸ್ಮನ್ಶಿಪ್ ಕರೆಕ್ಟ್ ಆಗಿ ಇದ್ರೆ ಮಾತ್ರ ಜನರಿಗೆ ಉಪಯೋಗ ಆಗ್ತದೆ ಹೊರತು ನಾವೊಂದು ಚೀಪ್ ಪಾಲಿಟಿಕ್ಸ್ ಮಾಡಿ ನಿಮ್ಗೆ ಬೈಯೋದು ಇನ್ನೊಬ್ಬರಿಗೆ ಕಾಲೆಳೆಯೋದು ಇದು ಯಾವುದೇ ರೀತಿಯ ಒಂದು ಉತ್ತಮವಾದ ಫಲಿತಾಂಶ ಪ್ರಜಾಪ್ರಭುತ್ವದಲ್ಲಿ ಕೊಡುವುದಿಲ್ಲ ಅಂತ ನನ್ನ ಅನಿಸಿಕೆ ಈಗ ಚುನಾವಣೆ ಬರ್ತಾ ಇದೆ ಸರ್ ಕಾಂಗ್ರೆಸ್ ನಿಂದ ಯಾವ ರೀತಿಯ ತಯಾರಿಗಳು ಅಥವಾ ಸಿದ್ಧತೆಗಳು ಆಗ್ತಾ ಇದೆ ಅಂತ ಕಾಂಗ್ರೆಸ್ ನಿಂದ ಭರದ ಸಿದ್ಧತೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಾವು ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟ ಸಭೆ ಮಾಡ್ತಾ ಇದ್ದೀವಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ನ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ವಿತರಣೆ ಮಾಡ್ತೀವಿ ಪ್ರಜಾಧ್ವನಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ಹೋದ್ರೂ ಕೂಡ ಜನರ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸಡನ್ ಆದ ಅವರ ಒಂದು ರಿಯಾಕ್ಷನ್ ಏನಂದ್ರೆ ಬದಲಾವಣೆ ಬೇಕು ಕಾಂಗ್ರೆಸ್ ಬರಬೇಕು ಅಂತ ಒಂದು ಭಾವನೆ ಎಲ್ಲ ಕಡೆಯಲ್ಲೂ ಕೂಡ ಜನ ಇವತ್ತು ತಿಳಿಸ್ತಾ ಇದ್ದಾರೆ ಅವರಿಗೆ ಬಿಜೆಪಿಯ ಈಗಿನ ದುರಾಡಳಿತ ಭ್ರಷ್ಟ ಆಡಳಿತ ವೈಫಲ್ಯತೆ ಇದರಲ್ಲಿ ಸಾಕ್ ಸಾಕಾಗಿದೆ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿ ಬಿಟ್ಟಿದ್ದಾರೆ ಸುಳ್ಳು ಭರವಸೆಗಳಿಂದ ಜನ ಎಲ್ಲ ಇವತ್ತಿಗೆ ಭರವಸೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಆದ್ರಿಂದ ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಒಂದು ಆಶಾದಾಯಕವಾಗಿ ಕಾಣ್ತದೆ ಅದನ್ನು ಉಳಿಸುವುದು ಕೆಲಸ ನಮ್ಗೆ ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಜೆಎನ್ ಲೋಕೇಶ್ ಅವರ ಮುಂದಿನ ನಡೆ ಏನು ಅಂದ್ರೆ ಅಭಿವೃದ್ಧಿ ಕಾರ್ಯಗಳತ್ತ ಜೆಎನ್ ಲೋಕೇಶ್ ಅವರ ಮುಂದಿನ ನಡೆ ಅಥವಾ ನಿಲುವು ಏನು
ನಾನು ನಿಮಗೆ ಈಗಾಗಲೇ ಸ್ಪಷ್ಟ ಮಾಡಿದೆ ನಾನು ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ನಾನು ರಾಜಕೀಯವಾಗಿ ತೆಗೆದುಕೊಳ್ಳುವಂತ ಸ್ಪಷ್ಟ ಅಭಿವೃದ್ಧಿಯ ಚಿಂತನೆಗಳು ಅಭಿವೃದ್ಧಿಯ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ಬರುತ್ತೆ ಆದರೆ ನನ್ನ ಚಿಂತನೆ ಒಂದೇ ಮಂಗಳೂರು ಅಭಿವೃದ್ಧಿ ಆಗಬೇಕು ಅದರ ಮಂಗಳೂರಿನ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತೆ ಈಗಿನ ಸ್ಪೆಷಲ್ ಆಗಿ ವಿಶೇಷವಾಗಿ ಈಗಿನ ಯುವಕರಿಗೆ ಯುವಕ ಯುವತಿಯರಿಗೆ ಕೆಲಸಗಳು ಸಿಗಬೇಕು ಕೆಲಸಗಳ ಸೃಷ್ಟಿ ಆಗಬೇಕು ಅದಾಗಬೇಕಾದ್ರೆ ಬಂಡವಾಳ ಹೂಡಿಕೆ ಆಗಬೇಕು ಕೈಗಾರಿಕೆಗಳು ಬರಬೇಕು ಅಂತ ವಾತಾವರಣ ಇಲ್ಲಿ ನಿರ್ಮಾಣವಾಗಬೇಕು ಐಟಿ ಸೆಕ್ಟರ್ ಡೆವಲಪ್ ಆಗಬೇಕು ಟೂರಿಸಂ ಸೆಕ್ಟರ್ ಡೆವಲಪ್ ಆಗಬೇಕು ಇದರಿಂದ ನಮ್ಮ ವಿದ್ಯಾವಂತ ಮಕ್ಕಳು ಇಲ್ಲೇ ಕೆಲಸ ಪಡೆದು ಉಳಿಬೇಕು ಇದರ ಬಗ್ಗೆ ಚಿಂತನೆ ಹೊರತು ನಿಮ್ಮನ್ನ ಬಯ್ಯುವುದು ಅವರ ಕಾಲೇಜು ಅನ್ಬೇಡ ಅದಕ್ಕೆ ನಾನು ಆಸಕ್ತಿ ಕೂಡ ವಹಿಸುವುದಿಲ್ಲ ಕೆಲಸವನ್ನು ಮಾಡಲಿಕ್ಕೂ ಹೋಗಲ್ಲ ಎಲೆಕ್ಷನ್ ಹತ್ರ ಬರ್ತಾ ಇರುವಾಗ ಕಾಂಗ್ರೆಸ್ ನಿಂದ ಗ್ಯಾರಂಟಿ ಯೋಜನೆ ಆಗ್ತಾ ಇದೆ ಸರ್ ಇದು ನಿಜವಾಗಿಯೂ ಜನರ ಅಭಿವೃದ್ಧಿಯ ಅಥವಾ ಚುನಾವಣೆ ಹತ್ರ ಬರುವಾಗ ಜನರ ಓಲೈಕೆಯ ಹೇಗೆ ಅಂತ ಕಾಂಗ್ರೆಸ್ ಪಕ್ಷ ಚುನಾವಣೆಯ ದೃಷ್ಟಿಯಿಂದ ಹಿಂದೂ ಮತದಾರರನ್ನು ಓಲೈಸುವಂತ ಕೆಲಸ ಮಾಡುವುದಿಲ್ಲ ಮತ್ತೆ ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ನುಡಿದಂತೆ ನಡೆಯುವಂತ ನಾಯಕರು ಮತ್ತು ಹಾಗೆ ಈವರೆಗೂ ಕೂಡ ಮಾಡಿದ್ದಾರೆ ಸುಳ್ಳು ಭರವಸೆಗಳನ್ನು ಎಂದೂ ಕೊಡುವುದಿಲ್ಲ ಮತ್ತು ಇಲ್ಲದನ್ನು ಹೇಳಿ ಓಲೈಸಿ ನಂತರ ನಾವು ಹಿಂದೆ ಹೋಗುವಂತ ವ್ಯಕ್ತಿಗಳು ಕೂಡ ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆಗಿದ್ರು 5 ವರ್ಷ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು ರಾಜೀವ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಇವರೆಲ್ಲ ಪ್ರಧಾನಮಂತ್ರಿಗಳಾದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಪ್ರತಿ ಕ್ಷಣದಲ್ಲೂ ಕೂಡ ಜನರಿಗೆ ಬಡವರಿಗೆ ಅಥವಾ ಸಮಾಜಕ್ಕೆ ಬೇಕಾಗಿರುವಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆನೇ ಚಿಂತನೆ ಮಾಡಿದ್ರು ಎಲ್ಲವನ್ನ ಇದರ ಬಗ್ಗೆ ನಾವು ಯಶಸ್ವಿ ಆದ ವಿಚಾರಗಳ ಪಟ್ಟಿ ಮಾಡಿದ್ರೆ ನಾನು ಅರ್ಧ ಗಂಟೆ ಒಂದು ಗಂಟೆ ಮಾತಾಡ್ಬೋದು ನಮ್ಮ ಆಂತರಿಕ ವಿಚಾರಗಳು ನಮ್ಮ ಇದು ಡಿಪ್ಲೊಮ್ಯಾಟಿಕ್ ವಿಚಾರಗಳಾಗ್ಲಿ ಅಥವಾ ಯಾವುದೇ ಅಥವಾ ಅಭಿವೃದ್ಧಿ ಬಗ್ಗೆ ಆಗ್ಲಿ ರಫ್ತು ಆಗ್ಲಿ ಅಥವಾ ಇಲ್ಲಿ ತೆರಿಗೆ ವಿಚಾರಗಳಾಗ್ಲಿ ಅಥವಾ ಸಾಮಾನ್ಯ ಆಡಳಿತ ಆಗ್ಲಿ ಎಲ್ಲದರಲ್ಲೂ ಕೂಡ ನಾವು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಕ್ಕೊಂಡಿದ್ದೀವಿ ಅದೇ ರೀತಿ ನಡೆದಿದ್ದೀವಿ ಬೇಕಾದಷ್ಟು ಹೇಳುವಂತಿದೆ ಆದ್ರಿಂದ ಇವೆಲ್ಲ ಯಾವುದು ಗ್ಯಾರಂಟಿ ಏನಿದೆ ಅದು 24 ಕ್ಯಾರೆಟ್ ಗೋಲ್ಡ್ ಅದರಲ್ಲಿ ಏನು ಮಿಶ್ರಣ ಇಲ್ಲ ಆದ್ರಿಂದ ಹೇಳುವವರು ಇದ್ದಾರಲ್ಲ ಅವರೆಲ್ಲ ಓಲ್ಡ್ ಗೋಲ್ಡ್ ಅವ್ರು ಬೇರೆಯವರು ಈ ನಿಮ್ಮ ಗ್ಯಾರಂಟಿ ಸರಿಯಲ್ಲ ಅಂತ ಹೇಳುವುದು ಗೊತ್ತಿದೆಯಲ್ಲ ಅಂತ ನಮ್ದು 24 ಕ್ಯಾರೆಟ್ ಗೋಲ್ಡ್ ಅನ್ನೇ ನಾವು ಹೇಳುದು ತಪ್ಪು ಏನಿಲ್ಲ ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಸ್ಮಾರ್ಟ್ ಸಿಟಿ ಕಾರ್ಯಗಳು ಆಗ್ತಾ ಇದೆ ಸಾಕ್ತಾನೆ ಇದೆ ಅದರ ಬಗ್ಗೆ ಅನೇಕ ಅಭಿಪ್ರಾಯಗಳು ಅಥವಾ ಟೀಕೆಗಳನ್ನು ಕೂಡ ನೀವು ಕೂಡ ಮಾಡಿದ್ದೀರಿ ಸರ್ ಹಾಗಾದ್ರೆ ನಿಜವಾಗಿಯೂ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿಯ ಕಾರ್ಯಗಳು ಆಗ್ತಾ ಇದೆಯಾ ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದೆಯಾ ಕರಾವಳಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆ ಮಂಗಳೂರಿಗೆ ಒಂದು ವರದಾನ ನಾನಿರುವಾಗ ಅದನ್ನು ಮಂಜೂರಾತಿ ಮಾಡಿಸಿಕೊಂಡು ಬಂದಿದ್ದೆ ನಾನಿರುವಾಗಲೇ ಆದೇಶಗಳನ್ನು ಮಾಡಿಸಿದ್ದೇನೆ ಅದರಲ್ಲಿ ದಾಖಲೆಗಳೇ ಇದೆ ಅದರಲ್ಲಿ ಯಾರು ಅದನ್ನು ಬದಲಿಸಲೇ ಆಗಬಹುದು ದುರದೃಷ್ಟವಶಾತ್ ಅದನ್ನು ನನಗೆ ಅನುಷ್ಠಾನ ಮಾಡುವ ಅವಕಾಶ ಭಗವಂತ ಕಲ್ಪಿಸಿದ ಆದ್ರೆ ಭಗವಂತ ಅನುಷ್ಠಾನ ಮಾಡುವಾಗ ಅನುಷ್ಠಾನ ಮಾಡುವಂತವರು ಎಡವಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಬೋದು ಯಾಕೆಂದ್ರೆ ನನ್ಗೆ ಗೊತ್ತಿದೆ ಆ ಸ್ಮಾರ್ಟ್ ಸಿಟಿ ಪಡೆಯ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಚಿಂತನೆ ಮಾಡಿದ್ದೀನಿ ಆಗ ನಾವು ಕೊಟ್ಟಿರುವ ಉದ್ದೇಶಗಳೇ ಬೇರೆ ಇವತ್ತು ಅನುಷ್ಠಾನ ಆಗುವುದೇ ಬೇರೆ ಏನು ಅನುಷ್ಠಾನ ಮಾಡಿದ ತಕ್ಷಣ ಏನ್ ಪೂರ್ತಿ ತಪ್ಪಾಗಿದೆ ಹಾಗೆ ಹೇಳ್ತಾ ಇಲ್ಲ ಯಾವುದಕ್ಕೆ ಅದು ಹೋಗ್ಬೇಕಾಗಿತ್ತ ಅದಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ ಈ ಕಾರಣ ಇಷ್ಟು ನಾವು ಸ್ಮಾರ್ಟ್ ಸಿಟಿ ತಂದದ್ದು ನಮ್ಗೆ ನಮ್ಮ ಬಂದರು ನಮ್ಮ ಮೀನುಗಾರಿಕೆ ಅಥವಾ ಬಂಡವಾಳ ಹೂಡಿಕೆ ಎಲ್ಲ ಬರಬೇಕು ಮೀನುಗಾರಿಕೆ ಅಭಿವೃದ್ಧಿ ಆಗ್ಬೇಕು ಕೆಲಸಗಳು ಉತ್ಪನ್ನ ಆಗ್ಬೇಕು ಇದೆಲ್ಲ ಚಿಂತನೆಯಿಂದ ಬಂದ ಆದ್ರೆ ಇವತ್ತು ನಾವು ಕೇವಲ ಮಹಾನಗರ ಪಾಲಿಕೆ ತನ್ನ ದಿನನಿತ್ಯದ ಆದಾಯದಿಂದ ಮಾಡಬೇಕಾದಂತ ಕೆಲಸಗಳಿಗೆ ಅಂದ್ರೆ ರಸ್ತೆ ಚರಂಡಿ ಫುಟ್ಪಾತ್ ಇದಕ್ಕೆ ಆ ಹಣವನ್ನು ಖರ್ಚು ಅದಕ್ಕಲ್ಲ ಇದು ವಿಶೇಷ ಯೋಜನೆ ವಿಶೇಷ ಯೋಜನೆಗಳಿಗೆನೆ ಅದನ್ನು ಖರ್ಚು ಮಾಡಿ
ಅದರ ಉಪಯೋಗ ಆಗ್ಬೇಕಿದೆ, ಅದು ಆಗ್ತಾ ಇಲ್ಲ. ಅದೇ ನಂದು ಬೇಸರ. ಇದರಿಂದ ಹಣ ವೇಸ್ಟ್ ಆಗ್ತಾ ಇದೆ. ಇನ್ನು ನಮ್ಗೆ ಅಂತ ದೊಡ್ಡ ಯೋಜನೆ ಬರೋದಿಲ್ಲ. ಒಂದು ಎರಡು ಸ್ಮಾರ್ಟ್ ಸಿಟಿ ಅಂದ್ರೆ ಅದು ತನ್ನಿಂತಾನೆ ಪರಿಪೂರ್ಣ ಅಲ್ಲ. 2,500 ಕೋಟಿ ದೊಡ್ಡ ಹಣ ಅಲ್ಲ ಅದು. ಅದು ನನ್ನ ಲೆಕ್ಕದಲ್ಲಿ ಅದು ಬಿತ್ತನೆ ಹಣ, ಅಂದ್ರೆ ಸೀಡ್ ಮನಿ ಅಂತ ಹೇಳ್ತೇವೆ. ಒಂದು 5,000 ಕೋಟಿಯ ಒಂದು ಯೋಜನೆ ಇದ್ರೆ ಅದನ್ನು 5,000 ಕೋಟಿ ಯೋಜನೆಗೆ ನಾವು ಸ್ಥಳೀಯವಾಗಿ ಹಾಕ್ಲಿಕ್ಕಿದೆ, ಒಂದು 15-20% ಹಾಕ್ಬೇಕು. ಅದು ಎಲ್ಲಿಂದ ತರುವುದು? ಅದು ಸ್ಮಾರ್ಟ್ ಸಿಟಿ. ಉಳಿದದನ್ನು ಕೇಂದ್ರ ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ಟೈಅಪ್ ಮಾಡ್ಕೊಳ್ಬೇಕು. ಮತ್ತೆ ಕೆಲವು ವಿತ್ತ ಸರ್ಕಾರದ ವಿತ್ತ ಸಂಸ್ಥೆಗಳಿವೆ, ಅದರಿಂದ ತಾತ್ಕಾಲಿಕ ಸಾಲ ತೆಗೆದು ಈ ರೀತಿ ನಾವು ಒಂದು ಯೋಜನೆಯ ದೊಡ್ಡ ಚಿತ್ರಣ ಇರಬೇಕು ಮತ್ತು ದೊಡ್ಡ ಯೋಜನೆ ಅನುಷ್ಠಾನ ಮಾಡಬೇಕು. ಆಗ ನಿಮ್ಮ 2,500 ಕೋಟಿಯಲ್ಲಿ ನೀವು 25-30,000 ಕೋಟಿಯ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ಬೇರೆ ಬೇರೆ ಯೋಜನೆ ಟೈಅಪ್ ಮಾಡಿ ಇಂತ ಅದಕ್ಕೆ ಕಷ್ಟ ಇದೆ. ಆದ್ರೆ ಅಂತ ಒಂದು ಚಿತ್ರಣ, ಬೃಹತ್ ಚಿತ್ರಣ ಬೇಕು. ಅದು ತಗೊಂಡಿಲ್ಲ. ಇದೇನು ಹಣ ಬಂತು, ನಾವು ಅದ್ರ ಮಹಾನಗರ ಪಾಲಿಕೆಯ ನಿಧಿಯಿಂದ ಖರ್ಚು ಮಾಡಿದ ಅಲ್ಲಿ ಚರಂಡಿಗೆ ಹಾಕೋಣ. ಅದರಿಂದ ಅದು ತಾತ್ಕಾಲಿಕವಾಯ್ತು, ಅದು ಮತ್ತೆಯೂ ನಮ್ಗೆ ಮಾಡಬಹುದು. ಅದೇ ನಮ್ಗೆ ಬೇಸರ. ಆದ್ರಿಂದ ಸ್ಮಾರ್ಟ್ ಸಿಟಿ ಯೋಜನೆ ಏನು ಭಗವಂತ ನಮ್ಗೆ ವರದಾನ ಕೊಟ್ಟನ, ಆದ್ರೆ ನಾವು ಪೂಜಾರಿಗಳು ಅದನ್ನು ಸರಿಯಾಗಿ ಅದನ್ನು ಈಡೇರಿಸಲಿಲ್ಲ, ಹಾಳು ಮಾಡಿದ್ದೀವಿ. ಸ್ಮಾರ್ಟ್ ಸಿಟಿಯ ಬಗ್ಗೆ ಹೇಳುವಾಗ ಒಂದು ಮಾತು ನೆನಪಾಯ್ತು ಸರ್, ಕದ್ರಿ ಪಾರ್ಕ್ ಹೇಳುವ ಹಾಗೆ ಅನೇಕ ಸ್ಮಾರ್ಟ್ ಸಿಟಿ ಕಾರ್ಯಗಳು ಅಲ್ಲಿ ಕೂಡ ಆಗ್ತಾ ಇದೆ. ಹೊರಗಡೆ ಅಂತೂ ತುಂಬಾ ಅಭಿವೃದ್ಧಿ ಆಗಿದೆ, ಆದ್ರೂ ಕೂಡ ಅಲ್ಲಿ ಮೂಲಭೂತವಾಗಿ ಆಗ್ಬೇಕಾಗಿರುವಂತಹ ಪ್ರಗತಿ ಕಾರ್ಯಗಳು ಇನ್ನು ಕೂಡ ಮುಗ್ದಿಲ್ಲ ಅಂತ ನೀವೆಲ್ಲ ಒಂದ್ ಕಡೆ ಹೇಳ್ತೀರಿ. ಹಾಗಾದ್ರೆ ಕದ್ರಿ ಪಾರ್ಕ್ ನಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ಇನ್ನು ಕೂಡ ಅನುಷ್ಠಾನಗೊಳ್ಳಲಿಕ್ಕೆ ಬಾಕಿ ಇದೆ? ಕದ್ರಿ ಪಾರ್ಕ್ ಅದೊಂದು ವ್ಯವಸ್ಥೆ ದುರದೃಷ್ಟಕರ. ನಾನು ಹೋಗ್ತೀನಿ ಮೊನ್ನೆ, ಒಂದು ವೆಹಿಕಲ್ ಹೋಗ್ಲಿಕ್ಕೆ ಸಾಕಾಗುದಿಲ್ಲ, ಯಾಕಂದ್ರೆ ಎಲ್ಲಾ ಕಡೆಯಲ್ಲಿ ವೆಹಿಕಲ್ ನಿಲ್ಲಿಸಿದ್ದಾರೆ, ಪಾರ್ಕಿಂಗ್ ಇದೆ. ಅದು ಎರಡನೇದು, ಆ ಒಂದು ಲೇನಿಗೆ ಸುಮಾರು 11 ಕೋಟಿ ಖರ್ಚು ಮಾಡಿದಂತೆ. ಆಶ್ಚರ್ಯ ನನಗೆ. ನಾನು ಈ ಕಡೆ ಒಳಗೆ ನೋಡ್ತೀನಿ, ಪಾರ್ಕಿನ ಒಳಗೆ ಮರುಭೂಮಿ, ಅಲ್ಲಿ ಏನೂ ಇಲ್ಲ. ಈ ಕಡೆ ನೋಡ್ತೀನಿ ಮ್ಯೂಸಿಕಲ್ ಫ್ರಂಟ್ ಅವರು ಸತ್ತು ಬಿದ್ದಿದೆ. ನಾವು ಅದಕ್ಕೆ 8 ಕೋಟಿ ರೂಪಾಯಿ ಖರ್ಚು ಮಾಡಿ ವಿಶೇಷ ಅನುದಾನ ತಂದು ನಾನು ಸಿದ್ದರಾಮಯ್ಯವರನ್ನ ಇನಾಗ್ರೇಷನ್ ಮಾಡಿ ವಿದ್ಯಾರ್ಥಿಗಳು ಎಲ್ಲರೂ ಬರ್ತಿದ್ರು. ಮ್ಯೂಸಿಕಲ್ ಫೌಂಟನ್ ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ KRS ನಲ್ಲಿ ಬಿಟ್ರೆ ಬೇರೆ ಮ್ಯೂಸಿಕಲ್ ಫೌಂಟನ್ ಇಲ್ಲ. ಈಗ ಬಿಜಾಪುರದಲ್ಲಿ ನಮ್ಮ ಆಲ್ಮಟ್ಟಿ ಡ್ಯಾಮ್ ನಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ಎರಡನೇ ಮ್ಯೂಸಿಕಲ್ ಫೌಂಟನ್ ಮಾಡಿದ್ದು ಮಂಗಳೂರಿನಲ್ಲಿ ನಾನು. ಆದ್ರೆ ಅದನ್ನು ಒಂದು ಮೂಲೆಗೆ ಹಾಕಿದ್ದಾರೆ, ಅದು ಈಗ ಕೆಲಸ ಮಾಡುದಿಲ್ಲ. ಈಚೆಯಿಂದ ಕದ್ರಿ ಪಾರ್ಕ್ ನ ಒಳಗಡೆ ಏನೂ ಇಲ್ಲ, ಎಲ್ಲ ಮರುಭೂಮಿ ಆಗಿದೆ. ನೋಡಿ, ಹೊರಗಡೆ ನೀವು 11 ಕೋಟಿ ಖರ್ಚು ಮಾಡುವ ಅವಶ್ಯಕತೆ ಇದೆಯಾ? ಅದೇನು ದೊಡ್ಡ ದೊಡ್ಡ ಭಾರ ಎತ್ತು ಚೆಂಡುಗಳನ್ನೆಲ್ಲ ಹಾಕಿ ಅವಶ್ಯಕತೆ ಇದೆಯಾ? ನಿಮ್ಗೆ ತಿನ್ಲಿಕ್ಕೆ ಗತಿ ಇಲ್ಲ, ಜುಟ್ಟಿಗೆ ಮಲ್ಲಿಗೆ ಇಟ್ಬಿಟ್ರೆ ಏನ್ ವಿಚಾರ? ನಾನು ಮೊದಲು ಹೇಳ್ತೇನೆ ಅಂದ್ರೆ, ಒಳಗಿನ ಸಾಫ್ಟ್ ಕಾಂಪೋನೆಂಟ್ಸ್ ಗ್ರೀನರಿ ಏನಿದೆ ಅದಕ್ಕೆ ನೀವು ಒಂದೆರಡು ಕೋಟಿ ಖರ್ಚು ಮಾಡಿ ಮೊದಲು ಒಳ್ಳೆ ಗಾರ್ಡನ್ ಮಾಡಿದ್ರೆ ಜನ ಬಂದು ಕೂತ್ಕೊಳ್ತಾರೆ, ಸಂತೋಷ. ಈಚೆನ್ನ ಒಂದು ಆ ಮ್ಯೂಸಿಕಲ್ ಫೌಂಟನ್ ರನ್ ಮಾಡಿದ್ರೆ ಅದು ಚೆನ್ನ. ನಂತರ ಇದಕ್ಕೆ ಏನ್ ಸ್ವಲ್ಪ ಬೇಕು, 1-2 ಕೋಟಿ ರಸ್ತೆ ಖರ್ಚು ಮಾಡಿ. ಆ ರೀತಿಯಲ್ಲಿ ನೀವು ನ್ಯಾಯಯುತವಾಗಿ ಹಣವನ್ನು ಖರ್ಚು ಮಾಡಬೇಕಾದ. ಸ್ಮಾರ್ಟ್ ಸಿಟಿದ್ದು ದುಡ್ಡು ಬಂತಂದ ತಕ್ಷಣ ನನಗೆ ಹಸಿವೆ ಆಯ್ತಂತ ಬಾಯಿಯಿಂದ ಎಲ್ಲ ಕಡೆಯಿಂದ ನಾವು ತಿನ್ಲಿಕ್ಕೆ ಶುರು ಮಾಡಿದ್ರೆ ಜಿಲ್ಲಾ ಬಾಗ್ತದೆ. ಇದು ಆಗಿದೆ ಆ ರೀತಿ ಎಲ್ಲ ಕಡೆಯಿಂದ ಒಟ್ಟಾರೆ ಮಾಡಿದ್ವಿ. ಇಷ್ಟೊಂದು ಅವೈಜ್ಞಾನಿಕವಾಗಿ ಅವರು ಅದನ್ನು ಖರ್ಚು ಮಾಡಿದ್ರು ಅಲ್ಲಿಗೆ ನಾನು ಸತತ ಒಪ್ಪುವುದಿಲ್ಲ. ಒಳಗೆ ಮ್ಯೂಸಿಕಲ್ ಫೌಂಟನ್ ಅನ್ನು ಹಾಳು ಮಾಡ್ತಾ ಇದ್ದಾರೆ ಯಾರು? ದುಡ್ಡು ನಾವು ತೆರಿಗೆ ಕೊಟ್ಟಿರುವಂತ ದುಡ್ಡು ಅದು. ಅದನ್ನು ಸರಿಯಾಗಿ ಮಾಡುವಂತ ಜವಾಬ್ದಾರಿ ನಮ್ದಿಗೆ ಇಲ್ವಾ? ಲೋಬರ್ ಅವರು ಮಾಡಿದ್ದಾರೆ, ಹಾಳಾಗ್ಲಿ, ಅವರಿಗೆ ಕೆಟ್ಟ ಹೆಸರು ಬರಲಿ ಅಂತ ಅಲ್ವಾ ಇದು ಚಿಂತನೆ? ಕದ್ರಿ ಪಾರ್ಕ್ ಅನ್ನು ಮೊದಲು ಅಭಿವೃದ್ಧಿಯನ್ನು ನಾವು ಖರ್ಚು ಮಾಡ್ತೇವೆ ಹೇಗೆ ಅದಕ್ಕೆ ಬೇಕಾದದ್ದು? ಆದ್ರೆ ನಮ್ಮ ಚಿಂತನೆ ಒಳಗೆ ಅಭಿವೃದ್ಧಿ ಮಾಡುವಂತದ್ದು. ಆದ್ರಿಂದ ಅದು ಇಡೀ ಯೋಜನೆಯನ್ನು ಕದ್ರಿ ಪಾರ್ಕ್ ಅಭಿವೃದ್ಧಿ ಮಾಡಬೇಕಾದದ್ದು ಹೌದು ಬೇಕು, ಆದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಒಪ್ಪುವುದಿಲ್ಲ. ಜೆ ಲೋಬು ಮತ್ತು ಐವನ್ ಡಿಸೋಜಾ ಅವರ ನಡುವಿನ ರಾಜಕೀಯ ಸಂಬಂಧ ಈಗ ಹೇಗಿದೆ ಸರ್? ಉತ್ತಮವಾಗಿದೆ. ನಾವು ಈಗ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಿ ಮುಗಿಸಿ ಬಂದೆವು. ಬೆಳಿಗ್ಗೆ ಒಂದು ಸಭೆಯಲ್ಲಿ ಜೊತೆ ನಮ್ಮ ಬಾಂಧವ್ಯ ಚೆನ್ನಾಗಿದೆ. ನೋಡಿ,
ಬೇಕಂತ ಕೆಲವರು ಅದನ್ನು ಹರಿಸ್ಲಿಕ್ಕೆ ನೋಡಿ, ಯಾಕೆಂದ್ರೆ ಅದ್ರ ಆ ರೀತಿ ಆದ್ರೆ ನಾವು ಅದರ ಉಪಯೋಗ ಪಡ್ಬಹುದು. ಆದ್ರೆ ನಮ್ಮ ಮಧ್ಯದಲ್ಲಿ ಅಂತ ಬಿದ್ದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಜೊತೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ, ಜೊತೆ ಮಾತಾಡ್ತಾ ಇದ್ದೀವಿ, ಜೊತೆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಹಾಗಾದ್ರೆ ನಿಮ್ಗೆ ಈ ಚುನಾವಣೆಯಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ಆಗ್ತದೆ? ಬಿಜೆಪಿ ಅವರು ಮತ್ತೆ ಯಾರು ನಮಗೆ ಪ್ರಬಲ ಸ್ಪರ್ಧಿ ಸರ್? ನಮಗೆ ಪ್ರತಿಸ್ಪರ್ಧಿ ಆಗುದೇ ಬಿಜೆಪಿ. ಅದಕ್ಕೆ ನಾನು ತಪ್ಪಂತ ಹೇಳೋದಿಲ್ಲ, ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಬರಲಿ ವಿರೋಧ ಪಕ್ಷ ಬಿಜೆಪಿ ಆಗ್ತದೆ, ಆದ್ರಿಂದ ಅದೇನು ತಪ್ಪೇನಿಲ್ಲ, ಅದೇನು ವಿಶೇಷತೆ ಏನಿಲ್ಲ. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈಗ ಕರ್ನಾಟಕಕ್ಕೆ ಪ್ರಧಾನಿ ಕೂಡ 6 ಸಲ ಬಂದು ಹೋದ್ರು, ಇವತ್ತು ಪುನಃ ಸಿಎಂ ಮಂಗಳೂರಿಗೆ ಬಂದಿದ್ದಾರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಚುನಾವಣೆ ಹತ್ತಿರ ಬರುವಾಗ ಎಲ್ಲಾ ಪಕ್ಷದ ನಾಯಕರು ಬರುವುದು ಸರ್ವೇ ಸಾಮಾನ್ಯ. ನಮ್ಮ ಪಕ್ಷದ ನಾಯಕರುಗಳು ಬರ್ತಾರೆ, ಪ್ರಧಾನಿಗಳು ಬರ್ತಾರೆ, ಇವತ್ತು ನಮ್ಮ ಪ್ರಧಾನಿಯವರು ಇದ್ರು ಅವರು ಬರ್ತಿದ್ರು. ಆದ್ರಿಂದ ಅದಕ್ಕೆ ಏನು ವಿಶೇಷವಾಗಿ ಏನು ನಾವು ಚಿತ್ರಣ ಕೊಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಸಾಮಾನ್ಯ ವಿಚಾರಗಳು. ಚುನಾವಣೆ ಹತ್ರ ಬರ್ತಾ ಇದೆ ಸರ್, ಚುನಾವಣೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಕೊಡುವಂತಹ ಕಿವಿ ಮಾತು ಅಥವಾ ನಿಮ್ಮ ಒಂದು ಏನಾದ್ರೂ ಹೇಳಿಕೆ? ನಾನು ಮತದಾರರಲ್ಲಿ ಒಂದೇ ಹೇಳುದು, ನಮಗೆ ದೊಡ್ಡ ದೊಡ್ಡ ರಾಜಕೀಯ ಬೇಡ, ಮಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಚಿಂತಿಸುವವರಿಗೆ ನೀವು ಮತ ಕೊಡಿ. ಒಂದು, ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡದೆ ಈ 40% 30% 20% ಅಂತ ಈ ರೀತಿಯ ವಿಚಾರಗಳು ಆಗದೆ ನಮ್ಮ ಆತ್ಮಸಾಕ್ಷಿಯಾಗಿ ಅದನ್ನು ಸರಿಯಾಗಿ ಖರ್ಚು ಮಾಡುವವರಿಗೆ, ದುರುಪಯೋಗ ಆಗದೆ ಖರ್ಚು ಮಾಡುವವರಿಗೆ ನಿಮ್ಮ ಮತ ಕೊಡಿ. ಮೂರನೇದು, ನಮ್ಮ ಯುವಕರಿಗೆ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಅವರು ವೃದ್ಧ ತಂದೆ ತಾಯಿಗಳ ಜೊತೆಯಲ್ಲಿ ಮಂಗಳೂರಿನಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡುವಾಗ, ಉದ್ಯೋಗ ಕೊಟ್ಟರೆ ಸಹ ಅದೆಲ್ಲ ಸರಿ ಆಗ್ತದೆ ಅಂತ ವಾತಾವರಣ ನಿರ್ಮಾಣ ಮಾಡುವವರಿಗೆ ಮತ. ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ನ್ಯೂಸ್ ಕನ್ನಡದ ಜೊತೆ ವಿನಿಯೋಗಿಸಿಕೊಂಡದಕ್ಕೆ ತುಂಬಾ ಧನ್ಯವಾದ.